ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದರ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಹೊತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಯಾರಿಗೂ ಕೊಂಡಲಿನ ರಾಜಯೋಗ ಕಲಿಬೇಕು ಅಂತ ಆಸಕ್ತಿ ಇದೆ ಬ್ರಹ್ಮ ವಿದ್ಯೆಯನ್ನು ಕಲಿಯಬೇಕಂತ ಆಸಕ್ತಿ ಇದೆ ಅಂಥವರು ನಮ್ಮ ನಂಬರ್ಗೆ ಫೋನ್ ಮಾಡಿ ನಮ್ಮ ಲೊಕೇಶನಿಗೆ ಬಂದು ನೀವು ದೀಕ್ಷೆಯನ್ನು ತೆಗೆದುಕೊಂಡು ಯೋಗ ದೀಕ್ಷೆಯನ್ನು ತೆಗೆದುಕೊಂಡು ಹೋಗ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಫ್ರೀ ಆಗಿರುತ್ತೆ ಇವತ್ತಿನ ಒಂದು ವಸ್ತು ವಿಚಾರದ ಬಗ್ಗೆ ಬಂದಾಗ ಸ್ನೇಹಿತರೆ ಇವತ್ತು ಗುರುಕುಲ ಶಿಕ್ಷಣದ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ಅದಕ್ಕಿಂತ ಪೂರ್ವದಲ್ಲಿ ಭಾರತೀಯರಿಗೆ ಶಿಕ್ಷಣ ಯಾವ ರೀತಿ ಪಡಿತಾ ಇದ್ದರು ಯಾವ ರೀತಿ ಭಾರತೀಯರಿಗೆ ಈ ದೇಶದಲ್ಲಿ ಶಿಕ್ಷಣ ಸಿಗ್ತಾ ಇತ್ತು ಎಂಬ ವಿಚಾರವನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಸ್ನೇಹಿತರೆ ಮೊದಲನೆಯದಾಗಿ ಈ ದೇಶದಲ್ಲಿ ಹಿಂದೂಗಳಿಗೆ ಶಿಕ್ಷಣ ಯಾವ ರೀತಿ ಸಿಗ್ತಿತ್ತಂದರೆ ದೇವಾಲಯಗಳಿಂದ ಈ ದೇಶದಲ್ಲಿ ಶಿಕ್ಷಣ ಸಿಗ್ತಾ ಇತ್ತು ಹೇಗಪ್ಪ ದೇವಾಲಯದಲ್ಲಿ ಶಿಕ್ಷಣ ಸಿಗ್ತಾ ಇತ್ತು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ ಹಂಪಿಯಲ್ಲಿರುವ ಅಜರಾಮ ದೇವಸ್ಥಾನ ಅಂತ ಇದೆ ನೀವು ಹೋಗಿ ಇಡೀ ರಾಮಾಯಣವನ್ನೇ ಕಲ್ಲಿನಲ್ಲೇ ಕೆತ್ತಿದ್ದಾರೆ ಕಲ್ಲಿನಲ್ಲೇ ಉಪ್ಪು ಕಲ್ಲುಗಳಲ್ಲಿ ರಾಮಾಯಣ ಚಿತ್ರಣವನ್ನೇ ಕೆತ್ತಿದ್ದಾರೆ ಕೆಲವೊಂದು ದೇವಸ್ಥಾನಗಳು ದೇಶದ ಮೂಲೆ ಮೂಲೆಯಲ್ಲಿ ಇದ್ದಾವೆ ರಾಮಾಯಣಗಳನ್ನು ಮಹಾಭಾರತಗಳನ್ನು ಹಾಗೂ ದಶ ಅವತಾರಗಳನ್ನು ಹಾಗೂ ದೇವತೆಗಳ ಚಿತ್ರಣವನ್ನು ಈ ದೇಶದ ಲಿಖಿತದಲ್ಲಿರುವಂತಹ ಗ್ರಂಥಗಳ ದೇ ಅವು ಏನಿದೆ ಚಿತ್ರಣ ಅದೆಲ್ಲವನ್ನು ಒಂದು ಇದರಲ್ಲಿ ಬರುವ ಹಾಗೆ ಮೂರ್ತಿಗಳಲ್ಲಿ ಬರುವ ಹಾಗೆ ದೇವಸ್ಥಾನಗಳಲ್ಲಿ ಕೆತ್ತಿರ್ತಾರೆ ಆಮೇಲೆ ಯಾವುದಾದ್ರೂ ಒಂದು ರಥವನ್ನು ತೇರನ್ನು ನೋಡಿ ಅಲ್ಲಿ ಕೂಡ ಎಲ್ಲ ಚಿತ್ರಣ ಮಾಡ್ತಾರೆ ತೇರು ಹೇಳ್ತೀವಲ್ಲ ನಾವು ಆ ತೇರು ಎಳೆವತ್ತು ತೇರನ್ನು ನೋಡಿ ಹಳೆ ಕಾಲ ತೇರು ಅಲ್ಲಿ ಎಲ್ಲ ಚಿತ್ರಣ ಇರುತ್ತೆ ಒಂದೊಂದು ಶಾಸ್ತ್ರದ ಇರುತ್ತೆ ಮತ್ತು ಕಾಮಸೂತ್ರದ ಬಗ್ಗೆ ಕೂಡ ಇರುವಂಥ ಉಲ್ಲೇಖ ಸಾಕಷ್ಟು ದೇವಸ್ಥಾನಗಳಲ್ಲಿ ಕಾಮಸೂತ್ರದ ಬಗ್ಗೆ ಕೂಡ ಕೆತ್ತನೆ ಆಗಿರುತ್ತೆ ಕೆಲವೊಂದು ಶಾಸ್ತ್ರಗಳನ್ನೇ ಆಧಾರವಾಗಿ ಇಟ್ಕೊಂಡು ಅಲ್ಲಿ ಬರ ಚಿತ್ರವನ್ನು ತೆಗೆದಿರ್ತಾರೆ ಅಥವಾ ಕೆತ್ತಿರ್ತಾರೆ ಕಲ್ಲಿನಲ್ಲಿ ಕೆತ್ತಿರ್ತಾರೆ ಅಂದರೆ ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಶಾಶ್ವತವಾಗಿ ಉಳಿಬೇಕು ಈ ಭೂಮಿ ಇರೋರಿಗೆ ಶಾಶ್ವತವಾಗಿ ಉಳಿಬೇಕಂತ ಆ ದೇ ಈ ದೇಶದ ರಾಜ ಮಹಾರಾಜರು ದೇವಸ್ಥಾನಗಳನ್ನು ಕಟ್ಟಿಸೋದ್ರ ಮೂಲಕ ದೇವಸ್ಥಾನದಲ್ಲಿ ಅವುಗಳನ್ನು ಜೀವಂತವಾಗಿಡ್ತಾಯಿದ್ರು ಇದನ್ನು ನಾಶ ಮಾಡಿದವರು ಮುಸ್ಲಿಮರು ಅವರು ಈ ದೇವಸ್ಥಾನಗಳನ್ನು ನಾಶ ಮಾಡಿದ್ದು ಒಡೆದಾಕಿದರು ಕನಿಷ್ಠ ಅಂದರೂ ಕೂಡ ಒಂದು ನಲವತ್ತು ಸಾವಿರ ದೇವಸ್ಥಾನಗಳನ್ನು ಹೊಡೆದಾಕಿದ್ದಾರೆ ಈ ದೇಶದಲ್ಲಿ ಯಾಕೆಂದರೆ ಶಿಕ್ಷಣ ಇದರಿಂದ ಇವರಿಗೆ ಶಿಕ್ಷಣ ಸಿಗುತ್ತೆ ಶಿಕ್ಷಣ ನಾಶ ಆಗಬೇಕು ಮುಸ್ಲಿಮರು ಮಾಡಿದ್ದು ಈ ಕೆಲಸ ಆಮೇಲೆ ಇನ್ನು ಕೆಲವರು ಅಲ್ಲಿರುವ ಸಂಪತ್ತನ್ನು ದೋಚಕ್ಕೋಸ್ಕರ ಸಂಪತ್ತನ್ನು ದೋಚಕ್ಕೋಸ್ಕರ ದೇವಸ್ಥಾನಗಳನ್ನು ಕೆಲವರು ಸಂಪತ್ತನ್ನು ದೋಚಕ್ಕೋಸ್ಕರ ಆಕ್ರಮಣ ಮಾಡಿ ನಾಶ ಮಾಡಿದರೆ ಕೆಲವರು ಶಿಕ್ಷಣ ಈ ಈ ಒಂದು ದೇವಸ್ಥಾನಗಳಿಂದ ಹಿಂದೂಗಳಿಗೆ ಶಿಕ್ಷಣ ಸಿಗುತ್ತೆ ಎಂಬ ಉದ್ದೇಶದಿಂದ ದೇವಸ್ಥಾನಗಳನ್ನು ಆಶೆ ಮಾಡಿದರು ಇವತ್ತಿಗೂ ಕೂಡ ಒಂದು ಕೆ ಕಡಿಮೆ ಅಂದರೂ ಒಂದು ನಲವತ್ತು ಸಾವಿರ ದೇವಸ್ಥಾನಗಳನ್ನು ನಾಶ ಮಾಡಿ ಅದರ ಮೇಲೆ ಗುಂಬಜ ಇಟ್ಟು ಮಸೂತಿ ಅಂದರೆ ಇವತ್ತು ಅವರೇನು ಇದು ಮಾಡ್ತಾರಲ್ವ ಪ್ರೇಯರ್ ಮಾಡ್ತಾರಲ್ವ ನಮಾಜ್ ಮಾಡ್ತಾರಲ್ವ ಮಸೂತಿ ಮಾಡಿಕೊಂಡಿದ್ದಾರೆ ಈ ದೇಶದಲ್ಲಿ ನಂಬರ್ ಒಂದು ನಂಬರ್ ಎರಡು ಏನು ಮಾಡಿದರೆ ಅಂದರೆ ಮುಸ್ಲಿಮರು ಈ ದೇಶದ ಗುರುಕುಲಗಳಲ್ಲಿ ದೊಡ್ಡ ದೊಡ್ಡ ಮಹಾವಿದ್ಯಾಲಯಗಳಿದ್ವು ಅಲ್ವಾ ಅವುಗಳನ್ನು ನಾಶ ಮಾಡಿದ್ದಲ್ಲದೆ ಅಲ್ಲಿರುವಂತಹ ತಾಳೆಗರಿ ಗ್ರಂಥಶಾಸ್ತ್ರಗಳನ್ನು ಸುಟ್ಟಾಕಿದ್ದಾರೆ ಹಾಕಿದ್ದಾರೆ ಬ್ರಾಹ್ಮಣರನ್ನು ಕಗ್ಗೊಲೆ ಮಾಡಿದ್ದಾರೆ ಆಚಾರ್ಯರು ಯಾರಿದ್ರಲ್ಲ ಶಿಕ್ಷಣ ಕೊಡೋರು ಯಾರಿದ್ರಲ್ಲ ಅವರ ಕಗ್ಗೊಲೆಯಾಗಿದೆ ನಳಂದ ವಿಶ್ವವಿದ್ಯಾನಿಲಯದ ಗ್ರಂಥಾಲಯಗಳಿಗೆ ಬೆಂಕಿ ಹಚ್ಚಿದರೆ ಎರಡು ತಿಂಗಳು ಹಗಲು ರಾತ್ರಿ ಉರಿದಿದೆ ಅಷ್ಟೊಂದು ಜ್ಞಾನ ಸಂಪತ್ತು ಈ ದೇಶದಲ್ಲಿತ್ತು ಇದನ್ನು ಇವರು ಮುಸ್ಲಿಮರು ನಾಶ ಮಾಡಿದ್ದಾರೆ ಈ ಶಾಸ್ತ್ರ ಗ್ರಂಥಗಳನ್ನು ನಾಶ ಮಾಡಿದ್ದಾರೆ ಮೂರನೇದಾಗಿ ಗುರುಕುಲಗಳನ್ನು ಸಂಪೂರ್ಣ ನಾಶ ಮಾಡಿದವನು ಬ್ರಿಟಿಷರು ಮೂರೇದು ಬ್ರಿಟಿಷರು ಈ ದೇಶದ ಮೂಲ ಎಲ್ಲಿದೆ ಈ ದೇಶ ಇಷ್ಟೊಂದು ಸಂಪದ್ಭರಿತವಾಗಿ ಇಷ್ಟೊಂದು ಅದ್ಭುತವಾಗಿದೆಯಲ್ಲ ಈ ದೇಶ ಇಷ್ಟು ಅದ್ಭುತವಾಗಿರೋಕೆ ಇಷ್ಟೊಂದು ಶ್ರೀಮಂತಿಕೆ ಇರೋಕ್ಕೆ ಎಲ್ಲಿ ಅಂತ ಹುಡುಕೆಯಡಿ 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 ಅವರು ಸೀದಾ ಗುರುಕುಲಕ್ಕೆ ಕೈ ಹಾಕಿದರು ಗುರುಕುಲಕ್ಕೆ ಕೈ ಹಾಕಿ ಏನು ಮಾಡಿದ್ರು ಗುರುಕುಲಗಳನ್ನು ನಾಶ ಮಾಡಿದರು ತಮ್ಮ ಶಿಕ್ಷಣವನ್ನು ಜಾರಿಗೆ ತಂದರು ಆಮೇಲೆ ನಾಲ್ಕನೇದು ಏನು ಮಾಡಿದರು ಅಂದರೆ ಅವರು ಈ ದೇಶದಲ್ಲಿ ಬ್ರಾಹ್ಮಣರಲ್ಲಿ ಶಿಕ್ಷಣ ಇದೆ ಜ್ಞಾನ ಇದೆ ಅವರ ಶಾರದೆಯ ಮಕ್ಕಳು ಅವರನ್ನು ಮತ್ತು ಶುದ್ರರನ್ನು ಒಂದು ಎಲ್ಲೋ ಒಂದು ಕಡ್ಡಿ ಇರ್ತಲ್ಲ ಆ ಕಡ್ಡಿನ ಹೋಗಿ ಗುಡ್ಡ ಮಾಡಿಬಿಡೋದು ಒಂದು ವೀಕ್ ಪಾಯಿಂಟ್ ತಗೊಂಡು ಅದನ್ನು ಗುಡ್ಡ ಮಾಡಿಬಿಡೋದು ಇದರಲ್ಲಿ ನಿಶೀಮರು ಈ ಕೆಂಪು ಮೋತಿ ಮಂಗಗಳು ಬ್ರಿಟಿಷರು ಇದರಲ್ಲಿ ಬಹಳ ನಿಶೀಮರು ಇವರು ಈ ಮುಸ್ಲಿ ಕ್ರಿಶ್ಚಿಯನ್ರು ಏನು ಮಾಡಿದ್ರು ಅಂದ್ರೆ ಶೂದ್ರರಿಗೂ ಮತ್ತು ಮೇಲ್ವರ್ಗದವ್ರಿಗೂ ಕೆಳವರ್ಗದಲ್ಲೂ ಒಡೆದಾಳುವ ನೀತಿಯನ್ನು ಜಾರಿಗೆ ತಂದರು ಇವತ್ತು ಕೂಡ ಅವರು ಹಚ್ಚಿದ ಬೆಂಕಿ ಇವತ್ತಿಗೂ ನಮ್ಮ ದೇಶದಲ್ಲಿ ಆರ್ತಾ ಇಲ್ಲ ಇವತ್ತು ಜಾತಿ ರಾಜಕಾರಣನೇ ಇವತ್ತು ನಡೀತಾ ಇದೆ ಶೂದ್ರರು ಬ್ರಾಹ್ಮಣರು ಅಂತಂದು ಹೇಳಿಬಿಟ್ಟು ಇವತ್ತಿಗೂ ಅದನ್ನು ನಡೀತಾ ಇದೆ ಇದು ಬೆಂಕಿ ಹಚ್ಚಿದ್ದು ಒಡೆದಾಳುವ ನೀತಿ ಈದ್ ಈ ಇಬ್ಬರ ನಡುವೆ ಜಗಳ ಹಚ್ಚೋದು ಮೂರೇನು ತಾವು ಲಾಭ ಮಾಡ್ಕೊಳ್ಳೋದು ಈ ಒಡೆದಾಳುವ ನೀತಿಯಿಂದ ಲಾಭ ಮಾಡ್ಕೊಂಡವರು ಕ್ರಿಶ್ಚಿಯನ್ರು ಇವತ್ತಿನ ಬೈಬಲ್ ಸೊಸೈಟಿಗಳು ಅಥವಾ ಚರ್ಚ್ಗಳು ನಮಗೆ ಇವತ್ತಿಗೂ ಕೂಡ ನಮಗೆ ಅರ್ಥ ಆಗ್ತಾ ಇಲ್ಲ ಹೀಗೆ ಶಿಕ್ಷಣವನ್ನು ನಾಶ ಮಾಡ ಅಂದರೆ ಬ್ರಾಹ್ಮಣರ ನಾಶ ಆದರೆ ಈ ದೇಶದ ಜ್ಞಾನ ನಾಶವಾಗುತ್ತೆ ಅಂಬೋದು ಮುಸ್ಲಿಮರಿಗೂ ಮತ್ತು ಕ್ರಿಶ್ಚಿಯನ್ರಿಗೂ ಅರ್ಥ ಇದು ಅದಕ್ಕೋಸ್ಕರ ಜಮ್ಮು ಕಾಶ್ಮೀರದಲ್ಲಿ ಶಾರದಾ ಪೀಠ ಅಲ್ಲಿರುವಂತಹ ಅಲ್ಲಿರುವಂತಹ ಬ್ರಾಹ್ಮಣರನ್ನು ಶಾರದೆ ಆರಾಧಕರನ್ನು ಅಲ್ಲಿಂದ ಬಿಟ್ಟು ತೊಲಗಿಸಿದರು ಈ ರೀತಿ ಕೆಲಸವನ್ನು ಕ್ರಿಶ್ಚಿಯನ್ರು ಮುಸ್ಲಿಮರು ಈ ದೇಶದಲ್ಲಿ ಮಾಡ್ತಾ ಹಿಂದೆ ಮಾಡಿದ್ದಾರೆ ಈಗಲೂ ಇದ್ದಾರೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಅದೇ ಮಾಡ್ತಾ ಇದ್ದಾರೆ ಅಂದರೆ ಈ ದೇಶದ ಜ್ಞಾನವನ್ನು ನಾಶ ಮಾಡಬೇಕು ಈ ದೇಶದ ಸಂಸ್ಕೃತಿ ನಾಶ ಮಾಡಬೇಕು ಈ ಈ ದೇಶದ ಮೌಲ್ಯಗಳನ್ನ ನಾಶ ಮಾಡಬೇಕು ನಾಶ ಆಯ್ತು ಅಂದ್ರೆ ಆಮೇಲೆ ನಾವು ಏನು ಬೇಕಾದರೂ ಮಾಡಿ ಕನ್ವರ್ಟ್ ಮಾಡ್ಕೋಬೋದು ಇವ್ರನ್ನೆಲ್ಲ ಕನ್ವರ್ಟ್ ಮಾಡಿಬಿಡೋದು ಮುಸ್ಲಿಂ ರಾಷ್ಟ್ರನಾದರೂ ಮಾಡ್ಬೋದು ಇಲ್ಲ ಕ್ರಿಶ್ಚಿಯನ್ ರಾಷ್ಟ್ರನಾದರೂ ಮಾಡ್ಬೋದು ಇದು ಇವರ ಇವರ ತಲೆಯಲ್ಲಿರುವಂತಹ ಮೊಡ್ಡಿದು ಇದನ್ನು ಇಟ್ಕೊಂಡೇ ಅವರು ಈ ಕೆಲಸಗಳನ್ನು ಮಾಡ್ತಾ ಇರೋದು ಇವತ್ತಿ ಮತಾಂತರ ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಉದ್ದೇಶ ಇದು ಇವರ ಉದ್ದೇಶನೇ ಇದು ನೋಡಿ ಇವತ್ತು ಗುರುಕುಲ ಶಿಕ್ಷಣದ ಬಗ್ಗೆ ಮಾಡ್ತಾ ಇರ್ತೀನಿ ಗುರುವಿನ ಜೊತೆಯಲ್ಲಿ ಇರುವುದೇ ಗುರುಕುಲ ಗುರುಕುಲ ಅಂದರೆ ಏನಂದರೆ ಗುರುವಿನ ಜೊತೆಯಲ್ಲಿ ಇರುವುದೇ ಗುರುಕುಲ ಯಾರ ಜೊತೆಯಲ್ಲಿ ಹೆಚ್ಚು ಸಮಯ ಇದ್ದು ಶಿಕ್ಷಣ ಪಡೆಯುತ್ತೆಯೋ ಆ ಕುಲ ಬೆಳೆಯುತ್ತದೆ ಯಾರ ಜೊತೆಯಲ್ಲಿ ಹೆಚ್ಚು ಕಾಲ ಇದ್ದು ಶಿಕ್ಷಣವನ್ನು ಪಡೆಯುತ್ತೀವೋ ಆ ಒಂದು ಕುಲ ಬೆಳೆಯುತ್ತದೆ ಅದಕ್ಕೆ ಗುರುಕುಲ ಅಂತ ಕರೆದರು ರಾಜ ಮಹಾರಾಜರು ತಮ್ಮಲ್ಲಿ ಎಷ್ಟೇ ಸಂಪತ್ತಿದ್ದರೂ ಕೂಡ ತಮ್ಮ ಮಕ್ಕಳನ್ನು ಅವರ ಎಂಟರಿಂದ ಒಂಬತ್ತು ವರ್ಷದಲ್ಲಿ ಆತ್ಮವಿದ್ಯೆಯ ಜೊತೆಯಲ್ಲಿ ಸಕಲ ಕೌಶಲ್ಯಗಳನ್ನು ತಿಳಿದುಕೊಳ್ಳಲು ಹಾಗೂ ಬದುಕಿನ ಅನುಭವಗಳನ್ನು ಪಡೆದುಕೊಳ್ಳಲು ಗುರುಕುಲಗಳಿಗೆ ಕಳಿಸ್ತಿದ್ರು ತಮ್ಮ ಮಕ್ಕಳನ್ನು ರಾಜ ಮಹಾರಾಜರು ಕೂಡ ಅವರಿಗೆ ಹಣ ಏನೇ ದುಡ್ಡು ಏನು ಇರಲಿಲ್ಲವಾ ಅವ್ರು ಯಾಕೆ ಗುರುಕುಲಕ್ಕೆ ಮನೆಯಲ್ಲಿ ಇಟ್ಕೋಬೋದಿತ್ತಲ್ಲ ಅಂದರೆ ಶಿಕ್ಷಣದ ಅಗತ್ಯ ಎಷ್ಟಿತ್ತು ಅಂಬುದು ಅವರಿಗೆ ಗೊತ್ತಿತ್ತು ಗುರುಕುಲದಲ್ಲಿ ಹನ್ನೆರಡರಿಂದ ಹದಿನೈದು ವರ್ಷಗಳವರೆಗೆ ಶಿಕ್ಷಣವನ್ನು ಪಡೆದ ಮಗು ತನ್ನನ್ನು ಸಂರಕ್ಷಿಸಿಕೊಳ್ಳುವುದಲ್ಲದೆ ತನ್ನ ದೇಶದ ಜನರಿಗೆ ಉದ್ಯೋಗವನ್ನು ಸೃಷ್ಟಿಸುವ ಅವರನ್ನು ರಕ್ಷಿಸುವ ಲೌಕಿಕ ಶಕ್ತಿಯನ್ನು ಪಡೆದಿರುತ್ತಿತ್ತು ತನ್ನ ಉದ್ಯೋಗ ಅವಶ್ಯಕ ಸಂಪತ್ತನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುವುದನ್ನು ತಿಳಿಯುವುದರ ಜೊತೆಯಲ್ಲಿ ಪಾರಾವಲಂಬಿಯಾಗದೆ ಇನ್ನೊಬ್ಬರ ಮೇಲೆ ಅವಲಂಬಿಯಾಗದೆ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ತನ್ನಲ್ಲಿಯೇ ವಿಶ್ವಾಸವನ್ನು ಇಟ್ಟುಕೊಂಡು ಬೆಳೆಯುತ್ತಿತ್ತು ಗುರುಕುಲದಿಂದ ಬಂದಂತಹ ಒಂದು ಮಗು ನಂತರದ ದಿನಗಳಲ್ಲಿ ಈ ವಿದ್ಯೆಯನ್ನು ಪಡೆದವನಿಂದ ಕೌಶಲ್ಯಗಳು ಪ್ರತಿಯೊಂದು ಹಳ್ಳಿ ಹಳ್ಳಿಗಳು ಹಬ್ಬಿ ಜನರು ಸ್ವ ಅಭಿವೃದ್ಧಿಯನ್ನು ಹೊಂದಿ ಪ್ರಗತಿಯನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತಿತ್ತು ಮಕ್ಕಳು ತಮಗೆ ಇಷ್ಟವಾದದ್ದನ್ನು ಕಲಿಯಲು ಕೌಶಲ್ಯ ಇರುವವರ ಜೊತೆಯಲ್ಲಿ ಇದ್ದು ಅವರಿಗೆ ಅವರ ಕೌಶಲ್ಯಗಳಿಗೆ ಸಹಾಯವನ್ನು ಮಾಡಿ ಅವರು ಆ ಕೌಶಲ್ಯವನ್ನು ಸಹಜವಾಗಿ ಕಲಿತು ಬಿಡುತ್ತಿದ್ದರು ಇದು ಅನುವಂಶಿಕೆ ಅನುವಂಶಿಕೆ ಅಂತ ನಾವು ಕರಿತೀವಿ ಅನುವಂಶಿಕವಾಗಿ ಬಂದಿದೆ ತಂದೆಯಿಂದ ಮಕ್ಕಳಿಗೆ ಮಕ್ಕಳಿಂದ ಈ ಥರ ಬಂದಿದೆ ಅಂತ ಕರಿತೀವಿ ಈ ಇರುವಿಕೆಯಿಂದ ಅವರಲ್ಲಿ ಕೌಶಲ್ಯಗಳ ಜೊತೆಯಲ್ಲಿ ವ್ಯಾವಹಾರಿಕ ಜ್ಞಾನ ನಡೆನುಡಿಗಳ ಸಂಸ್ಕಾರಗಳು ದೊರೆಯುತ್ತೆ ದೊರೆಯುತ್ತಿತ್ತು ಎಲ್ಲಾ ಗುರುಕುಲಗಳು ಕಲಿಯುವಿಕೆ ಮತ್ತು ಗಳಿಸುವಿಕೆ ಎರಡನ್ನು ಒಳಗೊಂಡಿರುತ್ತಿದ್ದರಿಂದ ಗುರುಕುಲಗಳು ಆರ್ಥಿಕವಾಗಿ ಸವಲತೆಯನ್ನ ಪಡೆದಿದ್ದವು ಎನ್ನಬಹುದು ಅಂದರೆ ಎಲ್ಲಾ ಗುರುಕುಲಗಳಲ್ಲಿ ದೊರೆಯುವಂಥದ್ದು ಮತ್ತು ಕಲಿಸುವಿಕೆ ಈ ಎರಡನ್ನೂ ಒಳಗೊಂಡಿದ್ದವು ಇಂತಹ ಒಂದು ವ್ಯವಸ್ಥೆಯಿಂದ ತಾಯ್ನಾಡಿನ ಸ್ವಾಭಿಮಾನದ ಜೊತೆ ಜೊತೆಯಲ್ಲಿ ನಮ್ಮ ದೇಶದ ಸ್ವಾಭಿಮಾನದ ಜೊತೆ ದೇಶಭಕ್ತಿಯ ಜೊತೆ ಜೊತೆಯಲ್ಲಿ ಶಾರೀರಿಕ ಮಾನಸಿಕ ಸಾಮಾಜಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನ ಮಕ್ಕಳು ಹೊಂದುತ್ತಿದ್ದರು ನಿಸ್ವಾರ್ಥತೆಯ ಜೊತೆಯಲ್ಲಿ ಅಲೌಕಿಕ ಆತ್ಮವಿಶ್ವಾಸವನ್ನ ಹೊಂದಿರುತ್ತಿದ್ದು ಮಗು ಮಹಾನ್ ಸಾಮ್ರಾಟನಾಗಿ ನಿರ್ಮಾಣವಾಗುತ್ತಿದ್ದ ಸಾಮ್ರಾಟತ್ವವನ್ನು ಅನುಭವಿಸ್ತಾ ಇತ್ತು ಎಲ್ಲಾ ರೀತಿಯಿಂದ ಸದೃಢವಾಗುತ್ತಿದ್ದ ಮಗು ತನ್ನ ಬಗ್ಗೆ ಭರವಸೆಯನ್ನು ಹೊಂದಿರುತ್ತದೆ ದೇಶದಲ್ಲಿಯೂ ಭರವಸೆಯನ್ನ ಸೃಷ್ಟಿಸುತ್ತಿತ್ತು ತನ್ನ ಬದುಕಿನಲ್ಲಿ ಧೈರ್ಯವಂತಿಕೆಯನ್ನ ಪ್ರದರ್ಶಿಸುತ್ತಿತ್ತು ಒಬ್ಬ ವಿದ್ಯಾವಂತನೆಂದರೆ ಆತ ಪ್ರಗತಿಯ ಸಂಕೇತವೇ ಆಗಿರುತ್ತಿದ್ದ ಆತನ ಇರುವಿಕೆಯಿಂದ ಜನರ ನಿರಾಳ ಜೀವನವನ್ನ ನಡೆಸುತ್ತಿದ್ದರು ಈತ ಜನರ ನಾಯಕನಾಗುತ್ತಿದ್ದ ಇಂದಿನ ವ್ಯವಸ್ಥೆಯಲ್ಲಿ ಮಗು ಪ್ರತಿದಿನ ಐದರಿಂದ ಆರು ಗಂಟೆ ಮಾತ್ರ ಶಿಕ್ಷರ ಜೊತೆಯಲ್ಲಿ ಇರುತ್ತದೆ ಅದು ವರ್ಷದಲ್ಲಿ ಸರಿಯಾಗಿ ಆರರಿಂದ ಏಳು ತಿಂಗಳ ನಂತರ ಸಮಯದಲ್ಲಿ ಮಗು ಪೋಷಕರ ಜೊತೆಯಲ್ಲಿ ಇರಬೇಕಾಗಿರುತ್ತದೆ ಅಂದರೆ ಈಗಿನ ಶಾಲೆಗಳು ಹನ್ನೆರಡು ತಿಂಗಳು ಇರೋದಿಲ್ಲ ಪೋಷಕರು ಹೆಚ್ಚು ಸಮಯವನ್ನು ದೂರದರ್ಶನದ ಮುಂದೆ ಕಳೆಯುವುದರಿಂದ ಇಂದು ಸೃಷ್ಟಿಯಾಗಲಿರುವ ಕೇವಲ ವಿಯ ಫುಲ ಟಿ ವಿಯಲ್ಲಿ ಬರುವಂತಹ ಹೆಚ್ಚು ವಿಷಯಗಳ ಸಮೃದ್ಧಿ ಪೂರಕವಾಗಿಲ್ಲ ವಿಷಯಗಳು ಸಮೃದ್ಧಿಗೆ ವಿಯಲ್ಲಿ ಬರುವಂತಹ ವಿಷಯಗಳ ಸಮೃದ್ಧಿಗೆ ಪೂರಕವಾಗಿಲ್ಲ ಈ ಕಾರ್ಯಕ್ರಮದಲ್ಲಂತೂ ಅಪೂರ್ಣ ಅಸತ್ಯ ಸ್ವಾರ್ಥ ಅಹಂಕಾರ ದುರ್ಬುದ್ಧಿ ದುರಂಕಾರ ಒಂಟಿತನ ದುರಾಡಳಿತ ಲಂಚತನ ಸ್ವಾರ್ಥತೆಯನ್ನು ಪ್ರತಿಬಿಂಬಿಸುವುದರಿಂದ ಮಗುವಿನ ಮುಗ್ಧ ಮನಸ್ಸಿಗೆ ಯಾವುದು ಸರಿ ಮತ್ತು ಯಾವುದು ಸುಳ್ಳು ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲವೇ ಹೆಚ್ಚಾಗುತ್ತದೆ ಟಿ ವಿ ನೋಡೋದರಿಂದ ಮಕ್ಕಳು ಟಿ ವಿ ನೋಡೋದರಿಂದ ಈ ಸಮಸ್ಯೆ ಉಂಟಾಗುತ್ತದೆ ಉಳಿದಂತೆ ಕೆಲವು ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಯಿಂದ ಬಂದ ನಂತರ ಮತ್ತೆ ಅದೇ ವಿಷಯಗಳ ಕಲಿಸಲು ಟ್ಯೂಷನ್ಗೆ ಕಳಿಸಿಕೊಡುತ್ತಾರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇದು ಮಾರಕವಾಗಿದೆ ಟ್ಯೂಷನ್ ಎಂಬುದು ಕೆಲವು ಪೋಷಕರು ವಿಶೇಷ ಮತ್ತು ಭಾವನಾತ್ಮಕ ವಿದ್ಯೆಯನ್ನು ಕಲಿಸಲು ಮಕ್ಕಳನ್ನು ಕಳಿಸುವರಾದರೂ ಎಲ್ಲ ವಿದ್ಯೆಗಳನ್ನು ಹೇಳಿಕೊಡುವುದು ಒಂದೇ ಜಾಗದಲ್ಲಿ ಸಿಗದೆ ಇರುವುದರಿಂದ ಅವರಲ್ಲಿ ಹೋಗಿ ಮನೆಗೆ ಬರುವುದೇ ಒಂದು ದೊಡ್ಡ ಸಾಹಸದ ಕೆಲಸವಾಗಿದೆ ಅಂದರೆ ಎಲ್ಲ ಎಲ್ಲ ವಿದ್ಯೆಗಳು ಒಂದೇ ಹತ್ರ ಸಿಗೋದಿಲ್ಲ ಅಲ್ಲಿ ಒಂದು ಅಲ್ಲಿ ಒಂದು ಅಲ್ಲಿ ಸಿಗುತ್ತೆ ಆಮೇಲೆ ಮನೆಯಿಂದ ದೂರ ಆಗುತ್ತೆ ಹಾಗಾಗಿ ಎಲ್ಲ ಕಡೆ ಕಳಿಸಿಡಕ್ಕಾಗೋದಿಲ್ಲ ಹಾಗಾಗಿ ಮಗು ಕಲಿಯುವುದಕ್ಕಿಂತ ಪ್ರಮಾಣದಲ್ಲಿ ಹೆಚ್ಚು ಸಮಯವನ್ನು ಕಳೆಯಬೇಕಾಗುತ್ತದೆ ಕಲಿಯುವುದಕ್ಕಿಂತ ಸಮಯ ವ್ಯರ್ಥವೇ ಬಹಳ ಆಗುತ್ತದೆ ಪ್ರತಿದಿನ ಪ್ರಮಾಣದಲ್ಲಿ ಸಮಯ ವ್ಯರ್ಥವಾಗುತ್ತದೆ ಪ್ರಮಾಣದಲ್ಲಿ ಗಜಿಗಿಜಿ ಸಾಮಾಜಿಕ ಅಸುರಕ್ಷತೆ ಪೋಷಕರು ಚಿಂತಿಸುವಂತಾಗಿದೆ ಪ್ರತಿಯೊಬ್ಬರಲ್ಲಿ ಹೋಗಿ ಬಂದು ವಿದ್ಯೆ ಕಲಿಯಲು ಇರುವ ಸಮಯ ಸಾಕಾಗುತ್ತಿಲ್ಲ ಇವು ಎಲ್ಲವುಗಳ ನಡುವೆ ಜನರ ಮನೋವಿಕಲ್ಪಗಳು ಹೆಚ್ಚಾಗುತ್ತಿದ್ದು ಒಬ್ಬರ ಮೇಲೆ ಒಬ್ಬರಿಗೆ ಅವಿಶ್ವಾಸ ಹೆಚ್ಚಾಗುತ್ತಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಹಿಂದಿನ ಶಿಕ್ಷಣ ವ್ಯವಸ್ಥೆ ಹಾಗೂ ಪದ್ಧತಿ ಎಂದಬಹುದು ಯಾಕೆಂದರೆ ಬ್ರಿಟಿಷರಿಗೆ ಬೇಕಾಗಿದ್ದು ಗುಲಾಮರು ಅವರ ಅಧಿಕಾರದಲ್ಲಿ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುವ ಕಾರ್ಕುನರು ಬೇಕಾಗಿತ್ತು ಆದರೆ ಅಂದು ಯಾರೂ ಇವರ ಕೈಯಲ್ಲಿ ಕೆಲಸ ಮಾಡಲು ದೊರೆಯುತ್ತಿರಲಿಲ್ಲ ಕಾರಣವೇನೆಂದು ಸಮೀಕ್ಷೆ ಮಾಡಿದಾಗ ನಮ್ಮ ದೇಶದಲ್ಲಿದ್ದ ಗುರುಕುಲದ ವ್ಯವಸ್ಥೆ ಅವರಿಗೆ ಕೆಲಸಗಾರರೇಜ್ ಭಾರತದಲ್ಲಿ ಸಿಗ್ತಿರಲಿಲ್ಲ ಗುಲಾಮರು ಅದಕ್ಕೆ ಕಾರಣ ಏನಂತ ನೋಡಿದ್ರೆ ಅವರಿಗೆ ಗೊತ್ತಾಯಿತು ಗುರುಕುಲ ಶಿಕ್ಷಣನೇ ಇದಕ್ಕೆಲ್ಲ ಕಾರಣ ಅಂತಂದು ಎಲ್ಲಿಯವರೆಗೆ ತೃಪ್ತಿ ಸಮೃದ್ಧಿ ಸ್ವಾಭಿಮಾನ ಸ್ವಾವಲಂಬಿತನ ಇರುತ್ತದೆಯೋ ಅಲ್ಲಿಯವರೆಗೆ ಇನ್ನೊಬ್ಬನಿಗೆ ಗುಲಾಮನಾಗಿ ಬದುಕಲು ಯಾರು ಇಷ್ಟಪಡುತ್ತಾರೆ ಹೇಳಿ ಗುಲಾಮನಾಗಲು ಅತೃಪ್ತಿ ಇರಬೇಕು ಅರಾಜಕತೆ ಇರಬೇಕು ದೋಚುವ ಪ್ರವೃತ್ತಿ ಬೆಳೆಯಬೇಕು ಅವರ ಯೋಚನೆಗಳು ಅರಿದಿದ್ದು ಹಾಗೆ ಇದರ ಫಲವೇ ಅವರ ಹಾಕಿಕೊಟ್ಟಂತ ಒಂದು ಶಿಕ್ಷಣ ಪದ್ಧತಿ ಅದನ್ನು ಇವತ್ತಿಗೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ ಶಿಕ್ಷಣದ ಫಲವನ್ನ ಇಂದು ವಿಶ್ವ ಅನುಭವಿಸುವುದರ ಜೊತೆಗೆ ನಮ್ಮ ದೇಶವು ಕೂಡ ಅನುಭವಿಸಿ ಪರಿತಪಿಸ್ತಾ ಇದೆ ಇದು ಹದಿನೈದು ವರ್ಷ ಶಿಕ್ಷಣವನ್ನ ಪಡೆದ ವ್ಯಕ್ತಿಯ ಲಕ್ಷಣ ಹೇಗಿದೆ ಎಂದರೆ ಎಂಬುದು ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಇವತ್ತಿನ ಶಿಕ್ಷಣ ಪಡೆದಂತ ವ್ಯಕ್ತಿಯನ್ನು ನೋಡಿದರೆ ಬಹಳ ಆಶ್ಚರ್ಯವಾಗುತ್ತೆ ಏನಂದ್ರೆ ಪ್ರಮಾಣ ಪತ್ರಗಳು ಅಧಿಕಾರದ ದರ್ಪಗಳು ಮಾತ್ರ ಆತನ ಪದವಿಯನ್ನು ಪ್ರಮಾಣೀಕರಿಸಬಲ್ಲವು ಅಧಿಕಾರದಲ್ಲಿರುವವರ ಅಸಹ್ಯ ಪಡುವಂತಹ ವರ್ತನೆಗಳು ಯಾವ ಶಿಕ್ಷಣವನ್ನು ಪ್ರತಿಬಿಂಬಿಸುತ್ತವೆ ಮುಂದೆ ಇವರ ಗಳಿಕೆಯು ಏನನ್ನು ಅನುಭವಿಸಬೇಕು ಇವರ ಮುಂದೆ ಇವರ ದರ್ಪವನ್ನು ಸಹಿಸಿಕೊಂಡು ವ್ಯಕ್ತಿಯು ಪರಿಸ್ಥಿತಿ ಇವರ ಮಕ್ಕಳಿಗೂ ಬಂದರೆ ಹೇಗಿರುತ್ತದೆ ಮಾನವೀಯತೆಗೆ ಇಂದಿನ ಶಿಕ್ಷಣದಲ್ಲಿ ಆಸ್ಪದವಿಲ್ಲ ಇದು ತಾನೊಬ್ಬರಿಗೆ ದರ್ಪದಿಂದ ವರ್ತಿಸಿದರೆ ಇನ್ನೊಬ್ಬರು ನಮಗೆ ಹಾಗೆ ವರ್ತಿಸಬಲ್ಲದಲ್ಲದೆ ಇದೇ ಸಂಸಾರ್ ಸಂಸ್ಕಾರಗಳು ವಿಶ್ವದಲ್ಲಿ ಹರಡಿದರೆ ಪ್ರತಿಯೊಬ್ಬರ ಬದುಕಿನಲ್ಲಿ ಆಗಬಹುದಾದ ಪರಿಣಾಮಗಳು ಹೇಗಿರುತ್ತವೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಅಮೆರಿಕ ನೋಡಿ ಯಾವ ರೀತಿ ವರ್ತನೆ ಮಾಡುತ್ತೆ ಈ ಶಿಕ್ಷಣದ ಪ್ರಭಾವ ನೋಡಿ ಅಮೆರಿಕ ಯಾವ ಥರ ವರ್ತನೆ ಮಾಡುತ್ತೆ ತಮ್ಮ ಮೂಗಿನ ಸೀದಾ ಮಾತ್ರ ತಾವು ಆಲೋಚನೆ ಮಾಡುತ್ತೆ ಅದು ಸತ್ಯಗೀತ್ಯ ಆಲೋಚನೆ ಮಾಡೋದಿಲ್ಲ ತನಗೇನು ಬೇಕು ಅಷ್ಟೇ ಈಗ ಆ ರಷ್ಯಾವನ್ನ ಅದು ನಾಶ ಮಾಡಬೇಕು ರಷ್ಯಾ ತನ್ನ ಶತ್ರು ಈಗ ನೋಡಿ ಇನ್ನೊಂದು ರಾಜ್ಯವನ್ನು ಇಟ್ಕೊಂಡು ಇನ್ನೊಂದು ದೇಶವನ್ನು ಇಟ್ಕೊಂಡು ರಷ್ಯಾವನ್ನು ನಾಶ ಮಾಡ್ತಾ ಇದ್ದೆ ನಾನು ನಾನು ನೇರವಾಗಿ ವಿಧದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳುತ್ತೆ ಶಸ್ತ್ರಾಸ್ತ್ರಗಳನ್ನ ಒಳ ಒಳಗೆ ಕಳಿಸ್ಕೊಡುತ್ತೆ ಅಂದರೆ ಈ ಇಂಗ್ಲೀಷರ ಕುತಂತ್ರಗಳೇ ಹೀಗಿರ್ತವೆ ಇಂಗ್ಲೀಷರು ಕುತಂತ್ರಿಗಳು ಭಾರಿ ಜಾಣರು ನಮ್ಮಷ್ಟು ಬುದ್ಧಿವಂತರು ಜಗತ್ತಿನಲ್ಲಿ ಯಾರಿಲ್ಲ ಅಂತ ಅನ್ಕೊಂತಾರೆ ಅವರು ಈ ಈ ಜಾಣತನದಿಂದ ಇವತ್ತು ನಾವು ಕೂಡ ಈ ಒಂದು ಶಿಕ್ಷಣ ವ್ಯವಸ್ಥೆ ಅವರ ಅವರು ಜೋಡಿಸಿಕೊಟ್ಟಂಥ ಹಸಿ ಹಸಿ ಸುಳ್ಳಿನ ಶಿಕ್ಷಣವನ್ನು ಜೋಡಿಸಿ ಓದ್ತಾ ಇರೋದರಿಂದ ಅಧ್ಯಯನ ಮಾಡ್ತಾ ಇರೋದರಿಂದ ನಮಗೆ ಮೌಲ್ಯವತಾದ ಶಿಕ್ಷಣ ಸಿಗ್ತಾ ಇಲ್ಲ ನಮ್ಮ ಮಕ್ಕಳು ಸುಸಂಸ್ಕೃತ ಆಗ್ತಾ ಇಲ್ಲ ಇನ್ನು ಮುಂದಿನ ಹೆಚ್ಚಿನ ವಿಷಯನ ಮುಂದಿನ ವೀಡಿಯೋದಲ್ಲಿ ಚರ್ಚಿಸಿದಂತೆ ಇಲ್ಲಿಗೆ ನಮಸ್ಕಾರ ಸ್ನೇಹಿತರೆ